ಈ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ ಲೈಕ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಡಿಮ್ಯಾಂಡ್ ಅಲ್ಲಿ ಇರೋದು ಮಾರ್ಕೆಟ್ ಹಂಗೆ ನಾವು ಟೆಡ್ಡಿ ಬೇರ್. ವೆರಿ ನೈಸ್. ನಮ್ಮ ಮಜಾವಾರ್ತದ ಟೆಡ್ಡಿ ಬೇರ್ಗೆ ವೆಲ್ಕಮ್. ಆಕ್ಚುಲಿ ಶಿ ಇಸ್ ಒನ್ ಆಫ್ ದ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ಮೈನ್. ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಮಜಾವಾರ್ತದಲ್ಲಿ ನಿಮಗೆ ತುಂಬಾ ಒಳ್ಳೊಳ್ಳೆ ಸಕ್ಸಸ್ ಸಿಗ್ತದೆ, ಒಳ್ಳೊಳ್ಳೆ ಸ್ಕಿಟ್ಸ್ ಮಾಡ್ತಿದ್ದೀರಾ. ಸೊ ಇವಾಗ ವುಮೆನ್ಸ್ ಡೇ ಅಂತ ಬಂದಾಗ, ಆ್ಯಂಡ್ ಫಸ್ಟ್ ಆಫ್ ಆಲ್ ಹ್ಯಾಪಿ ವುಮೆನ್ಸ್ ಡೇ. ವುಮೆನ್ಸ್ ಡೇ ಸ್ಪೆಷಲ್ಗೆ ನಿಮ್ಮ ಲೈಫಲ್ಲಿ ಇರುವಂಥ ಒಂದು ಸ್ಪೆಷಲ್ ವುಮೆನ್ ಯಾರು, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಥ್ಯಾಂಕ್ ಯು. ನಿಂಗೂ ಅಷ್ಟೇ, ಹ್ಯಾಪಿ ವುಮೆನ್ಸ್ ಡೇ. ಆ್ಯಂಡ್ ಯು ಆರ್ ಆಲ್ಸೋ ಅಚೀವಿಂಗ್ ತುಂಬ ಚೆನ್ನಾಗಿ. ಒಂದು ನಿಂದು ಅಂಥೇಳಿ ಒಂದು ಸ್ಥಾನನ ಈ ಮೀಡಿಯಾದಲ್ಲಿ ನೀನಾಗಿ ರೂಪಿಸ್ಕೊಳ್ತಾ ಇದೆಯಾ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಫಾರ್ ದಟ್. ಆ್ಯಂಡ್ ಆಲ್ ದಿ ಬೆಸ್ಟ್ ಇನ್ನು ರೈಟ್ ಆಗಿರಲಿ ಅಂತ. ಹ್ಯಾಪಿ ವುಮೆನ್ಸ್ ಡೇ ಟು ಯು. ಥ್ಯಾಂಕ್. ಆ್ಯಂಡ್ ನನ್ನ ಜೀವನದಲ್ಲಿ ನಾನು ಸ್ಪೆಷಲ್ ವುಮೆನ್ ಅಂದರೆ ಅಫ್ಕೋರ್ಸ್ ನನ್ನ ಅಮ್ಮ. ಬಿಕಾಸ್ ಏನು ಅಂದರೆ, ನಮ್ಮ ಅಮ್ಮ ಇವಾಗ ನಾವೆಲ್ಲ ಹೇಳ್ತಾ ಇದ್ದೀವಿ ಫೆಮಿನಿಸಮ್ ಅಂತ ಆಗಲಿ ಅಥವಾ ವುಮೆನ್ಸ್ ಡೇ ವುಮೆನ್ ಸ್ಟ್ರಾಂಗ್ ಆಗಿರಬೇಕು ಅಂತ, ಅದು ಈಗ 25 ವರ್ಷದ ಕೆಳಗಡೆ ನಮ್ಮ ಅಮ್ಮ ಆಗಿದ್ದು. ನಮ್ಮಮ್ಮ ಯಾವತ್ತೂ ಒಂದು ಸೊಸೈಟಿಗೋಸ್ಕರ ಇವ್ರು ಹೀಗೆ ಹೇಳ್ತಾರೆ ನಾನು ಹೀಗೆ ಬದುಕಬೇಕು ಅಂಥೇಳಿ ಅಂಥೇಳಲ್ಲ. ಅವರು ವಾಟ್ ರೈಟ್, ಅವ್ರಿಗೆ ಏನು ಅನ್ನಿಸ್ತು, ತುಂಬ ಕಷ್ಟಗಳನ್ನು ನೋಡಿ ಕಷ್ಟಗಳನ್ನು ಸಹಿಸಿಕೊಂಡು ಒಬ್ಬ ಸ್ಟ್ರಾಂಗ್ ವುಮೆನ್, ಒಬ್ಬ ಸ್ಟ್ರಾಂಗ್ ಲೇಡಿ ಅವರು. ಓಕೆನಾ? ತುಂಬ ಧೈರ್ಯ ನಮ್ಮಮ್ಮಂಗೆ, ಧೈರ್ಯವಂತೆ. ಧೈರ್ಯಕ್ಕೆ ಇನ್ನೊಂದು ಹೆಸರು ಧೈರ್ಯ, ಸ್ವಾಭಿಮಾನ. ಅದಕ್ಕೆ ಇನ್ನೊಂದು ಹೆಸರು ನನ್ನ ತಾಯಿ. ಅವ್ರನ್ನೇ ನೋಡಿಕೊಂಡು ಬೆಳೆದಿರೋಳು ನಾನು. ಸೊ ಒಬ್ವಿಯಸ್ಲಿ ನಮ್ಮಮ್ಮನೇ ನನಗೆ ರೋಲ್ ಮಾಡಲ್ಲು. ಸೊ ಅವ್ರನ್ನ ನೋಡಿ ಬೆಳೆದು, ಆ್ಯಕ್ಚುಲಿ ನಾನು ಅವರ ಮಟ್ಟಿಗೆ ನಾನು ಇನ್ನೂ ಇಲ್ಲ ಅಂತ ನಾನು ಹೇಳ್ತೀನಿ. ನನ್ನ ತಾಯಿಯಷ್ಟು ಒಂದು ಅಷ್ಟು ಸ್ಟ್ರಾಂಗ್ ಇನ್ನೂ ನಾನು ಇಲ್ಲ, ಅಷ್ಟು ಆಗ್ತೀನೋ ಇಲ್ಲೋ ಅಂತಲೂ ಗೊತ್ತಿಲ್ಲ. ನಮ್ಮಮ್ಮ ಎರಡು ಫೇಸ್ ಇದೆ. ಅವರು ವೆರಿ ಸ್ಟ್ರಾಂಗ್, ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಬೋಲ್ಡ್, ತುಂಬ ಧೈರ್ಯ. ಆ ಫೇಸ್ ಕೂಡ ಇದೆ ಅವರದ್ದು. ಜೊತೆಗೆ ತುಂಬ ಒಂದು ತಾಯಿ ನೇಚರು, ಹಂಬಲ್ಲು. ತನ್ನ ಸುತ್ತಮುತ್ತ ಇರೋರಿಗೆ ಯಾವಾಗಲೂ ಒಂದು ಸಹಾಯ ಅಂತೇಳಂದರೆ ಅವ್ರು ಆಲ್ವೇಸ್ ರೆಡಿ ಇರ್ತಾರೆ. ಯಾವಾಗಲೂ ಹೆಲ್ಪ್ ಮಾಡೋಕ್ಕೆ ಅಂತೇಳಂದರೆ ಶಿಲ್ ಬಿ ದ ಫಸ್ಟ್. ಸೊ ನನ್ನ ಜೀವನದ ಸ್ಫೂರ್ತಿ ಅಂತೇಳಂದರೆ ನಾನು ನನ್ನ ತಾಯಿ ಅಂತ ಹೇಳ್ತೀನಿ. ಸೊ ಹ್ಯಾಪಿ ವುಮೆನ್ಸ್ ಡೇ ಅಮ್ಮ, ಸ್ಪೆಷಲ್ ನಿಮಗೋಸ್ಕರ. ಆ್ಯಂಡ್ ಎಲ್ಲ ಅಮ್ಮಂದ್ರಿಗೂ ಅಷ್ಟೇ, ಅವರು ಅವ್ರವ್ರ ಮಕ್ಕಳ ಜೀವನಕ್ಕೋಸ್ಕರ ತುಂಬ ತ್ಯಾಗ ಮಾಡಿರ್ತಾರೆ. ಸೊ ಅವ್ರ ಮಕ್ಕಳ ಭವಿಷ್ಯ ರೂಪಿಸೋದ್ರಲ್ಲಿ ಅವರ ಪಾತ್ರ ತುಂಬ ಇರುತ್ತೆ. ಸೊ ಎಲ್ಲ ತಾಯಂದ್ರಿಗೂ, ಅಕ್ಕ ತಂಗಿಯರಿಗೂ, ಎಲ್ಲ ಹೆಣ್ಣು ಮಕ್ಕಳಿಗೂ, ಫ್ರೆಂಡ್ಸ್ಗೂ, ಜೀವನ ಸಂಗಾತಿಯಾಗಿರ್ಬೋದು, ಎಲ್ಲ ಹೆಣ್ಣು ಮಕ್ಕಳಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯ. ಸೊ ಸ್ವೀಟ್, ತುಂಬ ತುಂಬ ಅಂದರೆ ತುಂಬ ಸ್ವೀಟಾಗಿ ಮಾತಾಡಿದ್ರು ಟೆಡ್ಡಿ ಬೇರ್ ಅವರು ಆ್ಯಕ್ಚುಲಿ. ಆ್ಯಂಡ್ ನಮಗೆ ಗೊತ್ತು, ಮೈಕಲ್ ಮಂಜಾ ಸೈಕಲ್ ಸ್ವಾಮಿ ಅಂತ ತುಂಬಾ ಫೇಮಸ್ ಆಗಿದ್ದು ಜೋಡಿ ಅದು. ಆ್ಯಂಡ್ ಇವ್ರ ಪೇರ್ ಸ್ಟೇಜ್ ಮೇಲೆ ಬಂತು ಅಂದರೆ ತುಂಬಾ ಫ್ಯಾನ್ಸ್ ಇವ್ರನ್ನ ತುಂಬಾ ಖುಷಿಯಿಂದ, ತುಂಬ ಪ್ರೀತಿಯಿಂದ ಅವ್ರನ್ನ ಒಪ್ಕೊಂಡಿದ್ರು. ಸೊ ಇವತ್ತು ನಿಮ್ಮ ಮೈಕಲ್ ಮಂಜಾ ಅನ್ನೋ ಒಂದು ಪಾರ್ಟ್ನರ್ ಬಿಗ್ ಬಾಸ್ ಸೀಸನ್ 8 ಅಲ್ಲಿದ್ದಾರೆ. ಸೊ ಕಂಟೆಸ್ಟೆಂಟ್ ನಂಬರ್ 10 ಅಂದಾಗ ಲ್ಯಾಗ್ ಮಂಜಾ ಅವ್ರು ಬರ್ತಾರೆ. ಸೊ ಆಗ ನಿಮಗೆ ಎಕ್ಸ್ಪೆಕ್ಟ್ ಮಾಡಿದ್ರ ಅಥವಾ ನೋಡಿದಾಗ ನಿಮ್ಮ ಒಂದು ಒಪಿನಿಯನ್ ಹೆಂಗಿತ್ತು, ಹೆಂಗೆ ಫೀಲ್ ಮಾಡಿದ್ರಿ? ಏನು ಅಂದರೆ, ಫಸ್ಟ್ 2 ದಿನ ನನಗೆ ಮೋಸ್ಟ್ಲಿ ಅಂದರೆ ಇಷ್ಟು ಬೇಗ ಅವನು ಓಪನ್ ಅಪ್ ಆಗ್ತಾನಾ ಇಲ್ವಾ, ಹೇಗಿರ್ತಾನೆ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಐನೋ ಅವನು ಒಳ್ಳೆ ಕಂಟೆಂಟ್ ಆಗ್ತಾನೆ ಅನ್ನೋ ಗ್ಯಾರಂಟಿ ಇತ್ತು. ಬಟ್ ಅದೊಂದು ಸ್ವಲ್ಪ ಇತ್ತು ಅಂದರೆ ಸ್ವಲ್ಪ ಟೈಮ್ ತೊಗೊಳ್ತಾನೋ ಓಪನ್ ಅಪ್ ಆಗೋಕ್ಕೆ ಅಂತ. ಬಟ್ ನೋ, ಈಸ್ ಅ ಪಟ್ಟಾಕಿ ಅಲ್ಲೇ ಅಂತಾರೆ. ಅಂದರೆ ಅವ್ನು ಆ್ಯಕ್ಚುಲಿ ಏನಂದ್ರೆ, ನಂಗೆ ಸುಮಾರು ಜನ ಮೆಸೇಜ್ ಮಾಡು ಕೇಳ್ತಾರೆ ಅವರು ಸೆಟ್ಟಲ್ ಹಿಂಗೆ ಇರ್ತಿದ್ರಾ ಅಲ್ಲಷ್ಟೇ ಹಂಗಿದಾರೆ ಅಂತ. ಇಲ್ಲ, ಅವ್ನು ನ್ಯಾಚುರಲ್ ಆಗಿ ಅವ್ನು ಹೆಂಗಿದಾನೋ ಅಲ್ಲಿ ಹಂಗಿದಾನೆ ಅಷ್ಟೇ. ಅವ್ನು ಏನು ಎಕ್ಸ್ಟ್ರಾ ಮಾಡ್ತಿಲ್ಲ ಅಲ್ಲಿ ಬಿಗ್ ಬಾಸ್ಗೋಸ್ಕರ. ಆ ವ್ಯಕ್ತಿ ಇರೋದೇ, ಆ ವ್ಯಕ್ತಿಯ ವ್ಯಕ್ತಿತ್ವನೇ ಅದೇ ಥರನೇ ಇರೋದು. ಫನ್, ಲವಿಂಗ್, ಸೆಂಟರ್ ಆಫ್ ಅಟ್ರಾಕ್ಷನ್, ಎಲ್ಲರೂ ನಗಿಸ್ತಾ ಫನ್ ಮಾಡ್ತಾ ಖುಷಿ ಖುಷಿಯಾಗಿರೋದು, ಹಾಗೆ ಅವನಲ್ಲಿದ್ದಾನೆ. ಹಾಗೆ ಅಷ್ಟಿದ್ರೆ ಸಾಕು ಅಂತ ಅನ್ಸುತ್ತೆ, ಇನ್ನೇನು ಬೇಡ. ಈಗ ಆಲ್ರೆಡಿ ಅವ್ನು ಎಷ್ಟೋ ಜನಕ್ಕೆ ಫೇವ್ರೇಟ್ ಆಗಿಬಿಟ್ಟಿದ್ದಾನೆ. ಕೆಲವರಂತೂ ಅವ್ನು ವಿನ್ನರ್ ಅನ್ನೋ ಥರ ಎಲ್ಲ ಹೇಳ್ತಾ ಇದ್ರು. ಸೊ ತುಂಬ ಖುಷಿಯಾಗುತ್ತೆ ಅವನು ನೋಡಿದಾಗ. ಅವನು ನಮ್ಮ ಮಜಾವಾರತನೇ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ, ಇಡೀ ಮಜಾವಾರತನೇ ಅಲ್ಲಿದೆ ಅನ್ನೋ ಥರ ಅನಿಸುತ್ತೆ. ತುಂಬ ಖುಷಿಯಾಗುತ್ತೆ. ಅವನ ಫ್ಯೂಚರು ಚೆನ್ನಾಗಿರಲಿ, ಒಳ್ಳೆ ಅವಕಾಶಗಳು ಅದರಿಂದ ಇನ್ನೂ ಚೆನ್ನಾಗಿ ಬೆಳೀಲಿ. ಆಲ್ ದ ಬೆಸ್ಟ್ ಅಂತ ಅವನು ಹೇಳ್ತೀನಿ. ತುಂಬ ಖುಷಿಯಾಗುತ್ತೆ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸು ತುಂಬ ಚೆನ್ನಾಗಾಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಫ್ಯೂಚರ್. ಹಾಗೆ ನಿಮ್ಮ ಮಗನಿಗೂ ತುಂಬ ಒಳ್ಳೆಯದಾಗಿ. ಥ್ಯಾಂಕ್ ಯು ವೆರಿ ಮಚ್.